ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಒಂದು ಆನ್ಲೈನ್ ಕ್ಲಾಸ್ ತೆಗೆದುಕೊಳ್ಬೇಕಾದ್ರೆ ನಾನು ಹೇಳ್ತೀನಿ ನಿಮಗೆ, ಎಫ್ ಎ ಒನ್ ಮಾಡೆಲ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತೀನಿ ಫಾರ್ 10th ಸ್ಟ್ಯಾಂಡರ್ಡ್ ಅದವರಿಗೆ ಅಂತ ಹೇಳಿದ್ದೆ. ಸೊ ನಿಮಗಾಗಿ, ಸೊ 2021 ಕ್ವಶನ್ ಪೇಪರ್ ನೋಡೋಕ್ಕಿಂತ ಮುಂಚೆ ಒಂದು ಎಫ್ ಎ ಒನ್ ಕ್ವಶನ್ ಪೇಪರ್ನ ಅಥವಾ ಯೂನಿಟ್ ಟೆಸ್ಟ್ ಅನ್ಕೊಂಡ್ರೆ ಅದನ್ನು ಅಪ್ಲೋಡ್ ಮಾಡ್ತೇನೆ ಅಂತ ಹೇಳಿದ್ದೆ. ಸೊ ಆ ಟೈಮ್ ಇವಾಗ ಕೂಡಿ ಬಂದಿದೆ. ಸೊ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ಆ ಕ್ವಶನ್ ಪೇಪರನ್ನು ನೋಡೋಣ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಎಸ್ ಮಾ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಸೊ 2021 ಮಾಡೆಲ್ ಕ್ವಶನ್ ಪೇಪರ್ ಅಂತ ಹೆಡ್ಡಿಂಗ್ ಕೊಟ್ಟಿದ್ದೀನಿ ಫಾರ್ 10th ಸ್ಟ್ಯಾಂಡರ್ಡ್ ಅವರಿಗೆ. ಅದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ. ಸೊ ದ್ವಿತೀಯ ಭಾಷೆ ಇಂಗ್ಲಿಷ್ ಕ್ವಶನ್ ಪೇಪರ್ ಅನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬಿಫೋರ್ ಗೋಯಿಂಗ್ ಟು ದಿ ಕ್ವಶನ್ ಪೇಪರ್, ಸೊ ಅದರ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ, ಯಾವ್ಯಾವ ಟಾಪಿಕ್ ಮೇಲೆ ನಾ ಆ ಕ್ವಶನ್ ಪೇಪರ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೇನೆ ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ನೋಡಿ, ಸೊ ಫಸ್ಟ್ ನೀವು ಕ್ವಶನ್ ಪೇಪರ್ ನೋಡೋಕ್ಕಿಂತ ಮುಂಚೆ ಈ ಟಾಪಿಕ್ ನ ನೀವು ಮುಗಿಸಿದಿರಲ್ಲ ಅನ್ನೋದು ಚೆಕ್ ಮಾಡ್ಕೊಡ್ರಿ. ಸೊ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ಇಲ್ಲಿ 5 ಲೆಸನ್ಸ್ ತೆಗೆದುಕೊಂಡಿದ್ದೀನಿ. ಸೊ 1 ನಿಮಗೆ ಗೊತ್ತು, ಎ ಹೀರೋ, ಓಕೆ, ಎ ಹೀರೋ. ಸೆಕೆಂಡ್ 1, ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್, ಓಕೆ, ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಈ ಪಾಠ. ಸೊ ಎರಡು ಪಾಯಿಂಟ್ಸ್ಗಳು, ಒಂದು ಯಾವುದು, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಅಂಡ್ ಇನ್ನೊಂದು ಕ್ವಾಲಿಟಿ ಆಫ್ ಮರ್ಸಿ. ಆಯ್ತಾ, ಇದಾದ ನಂತರ ಇನ್ನೊಂದು ಸಪ್ಲಿಮೆಂಟ್ ರೀಡಿಂಗ್ ಅಂತ ತೆಗೆದುಕೊಂಡಿದ್ದೀವಿ. ಸೊ ನಾರಾಯಣ್ಪುರ್ ಇನ್ಸಿಡೆಂಟ್. ಸೊ ಇಷ್ಟು ಲೆಸನ್ಸ್ ಗಳ ಮೇಲೆ ನಾನು ಕ್ವಶನ್ಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೀನಿ ಅಥವಾ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಿದ್ದೀನಿ. ಸೊ ನೀವು ಚೆಕ್ ಮಾಡ್ಕೊಡ್ರಿ, ಇವೆಲ್ಲನೂ ರೆಡಿ ಆಗಿದ್ದಿರಲು ಫಸ್ಟ್ ಚೆಕ್ ಮಾಡ್ಕೊಡ್ರಿ. ಓಕೆ, ಎಲ್ಲವೂ ಕ್ಲಿಯರ್ ಇದೆನಾ? ಓಕೆ, ನೀವು ಈ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ಬೋದು. ಹಾಗಾದ್ರೆ ಇದು ಆದಂತ ನೀವು ನೋಡ್ಕೋಬೇಕಾಗಿದ್ದು ಯಾವ್ದಂತಂದ್ರೆ, ನೆಕ್ಸ್ಟ್ ಗ್ರಾಮರ್ ಅಂಡ್ ವೊಕ್ಯಾಬುಲರಿ ಟಾಪಿಕ್ಸ್ ಅನ್ನ ಅಥವಾ ಗ್ರಾಮರ್ ಅಂಡ್ ಕಂಪೋಸಿಷನ್ ಗಳನ್ನ ನೀವು ಕ್ಲಿಯರ್ ಮಾಡಿದ್ರೆಲ್ಲ ನೋಡ್ಕೋಬೇಕು. ಸೊ ಗ್ರಾಮರ್ ಅಂಡ್ ವೊಕ್ಯಾಬುಲರಿ ದಲ್ಲಿ ನಾನು ಯಾವ್ಯಾವ ತೆಗೆದುಕೊಂಡಿದ್ದೀನಿ ಅಂತಂದ್ರೆ, ಒಂದು ಹೋಮೋಫೋನ್ಸ್ ಅಂತ ತೆಗೆದುಕೊಂಡಿದ್ದೀನಿ. ಹೋಮೋಫೋನ್ಸ್, ಹೋಮೋಫೋನ್ಸ್ ಅಂದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ, ಇದ್ರ ಮೇಲೆ ವಿಡಿಯೋ ಮಾಡಿಲ್ಲ, ಉಚ್ಚಾರಣೆ ಸೇಮ್ ಇರ್ತದೆ. ಎಕ್ಸಾಂಪಲ್ ಪ್ರಿನ್ಸಿಪಲ್, ಪ್ರಿನ್ಸಿಪಲ್ ಅಂತ ಹೇಳಿ ಉಚ್ಚಾರಣೆ ಸೇಮ್ ಇದೆ, ಬಟ್ ಸ್ಪೆಲ್ಲಿಂಗ್ ಬೇರೆ ಬೇರೆ ಬರ್ತೇವೆ ನೋಡಿ. ಓಕೆ, ಆ ರೀತಿ ಅದ. ವೀಕ್, ವೀಕ್ 2 weeks ಅಂತೆ, WEAK, WEEK. ಓಕೆ, ಸೊ ಈ ರೀತಿಯಾಗಿ ಬರ್ತಾ ನೋಡ್ರೆ, ಓಕೆ, ಹೋಮೋಫೋನ್ಸ್ ಅಂತ. ಸೊ ಅದ್ರ ಮೇಲೆ ಇದಾದ ನಂತರ ಎಕ್ಸ್ಯುಲರೀಸ್ ಅಥವಾ ಹೆಲ್ಪಿಂಗ್ ಓಪ್ಸ್ ಅಂತ ಬರ್ತಾ ನೋಡ್ರಿ ಅದ್ರ ಮೇಲೆ. ಸೊ 2B ಆಗಿರ್ಬೋದು, 2 have ಹೆಲ್ಪಿಂಗ್ ಓಪ್ಸ್ ಆಗಿರ್ಬೋದು, ಆಮ್ ಇಸ್ ಆರ್ ವಾಜ್ ಅವರ್ ಬರ್ತಾ ನೋಡ್ರಿ ಅದ್ರ ಮೇಲೆ. ಇದು ಆದ ನಂತರ ಮಾಡೆಲ್ಸ್ ಗಳ ಮೇಲೆ, ಮಾಡೆಲ್ಸ್ ಅಂದ್ರೆ, ಸೊ ಎಕ್ಸಾಂಪಲ್ ಕ್ಯಾನ್, ಕುಡ್, ಶಾಲ್, ಮೇ, ಮೈಟ್, ಇವು ಬರ್ತಾ ನೋಡ್ರಿ, ಆ ಟು, ಇವುಗಳ ಮೇಲೆ ಒಂದು ಕ್ವಶನ್ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ. ಇದು ಆದ ನಂತರ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ. ಓಕೆ, ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಒಂದು ಕ್ವಶನ್ ಇರ್ತದೆ, ಇದ್ರ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇದು ಆದ ನಂತರ ಕ್ವಶನ್ ಟ್ಯಾಕ್ಸ್, ಕ್ವಶನ್ ಟ್ಯಾಕ್ಸ್ ಮೇಲೆ ಒಂದು ಕ್ವಶನ್ ಇದೆ, ಅಂಡ್ ಇದ್ರ ಮೇಲೆ ವಿಡಿಯೋ ಇದೆ, ಇದ್ರ ಮೇಲೆ ವಿಡಿಯೋ ಇದೆ. ಅಂಡ್ ಇದು ಆದ ನಂತರ ಕರೆಕ್ಟ್ ಫಾರ್ಮ್ಸ್ ಆಫ್ ದಿ ವರ್ಡ್ಸ್ ಅಂತ, ಕರೆಕ್ಟ್ ಫಾರ್ಮ್ಸ್ ಆಫ್ ದಿ ವರ್ಡ್, ಸೂಕ್ತವಾದ ಶಬ್ದವನ್ನು ಅಲ್ಲಿ ತುಂಬಬಹುದು. ಸೊ ನೋಡ್ಲಿಕ್ಕೆ ಯಾವ ಸೂಟೇಬಲ್ ಇದೆ ಆ ಕರೆಕ್ಟ್ ಸೂಕ್ತವಾದ ಶಬ್ದವನ್ನು ಫಿಲ್ ಮಾಡೋದು. ಸೊ ಇದರ ಮೇಲೆ ಒಂದು ಕ್ವಶನ್ ಇದೆ. ಸೊ ಇದಕ್ಕೂ ಒಂದು ಮಾರ್ಕ್ಸ್, ಇದಕ್ಕೂ ಒಂದು ಮಾರ್ಕ್ಸ್, ಇದಕ್ಕೂ ಒಂದೊಂದು ಮಾರ್ಕ್ಸ್ ಇದಾವೆ ಎಲ್ಲವೂ. ಇದು ಆದ ನಂತರ 7th ಪ್ಯಾಸೇಜ್ ರೀಡಿಂಗ್ ಅಂತ, ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಇದು ನೋಡಿರ್ತೀರಿ, ಪ್ಯಾಸೇಜ್ ರೀಡಿಂಗ್ ಮೇಲೆ 4 marks ಇದೆ. 2 questions, 2 questions ಇರ್ತವೆ, 4 marks. ಇದು ಆದ ನಂತರ ಪಿಕ್ಚೋರಿಯಲ್ ರೈಟಿಂಗ್, ಪಿಕ್ಚೋರಿಯಲ್ ರೈಟಿಂಗ್ ಫಾರ್ 3 marks. ಸೊ ಅದ್ರ ಮೇಲೂ ಒಂದು ಕ್ವಶನ್ ಇದೆ, 3 ಅಂಕಕ್ಕೆ ಇದೆ. ಎಸ್, ಇದು ಆದ ನಂತರ ಇನ್ನೊಂದು ಲಾಸ್ಟ್ ಇದೆ, ಅದು ಯಾವುದು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಇದ್ರ ಮೇಲೂ ಸೊ 2 ಅಂಕದ ಒಂದು ಪ್ರಶ್ನೆ ಕೇಳಿದ್ದೀನಿ, ಅಂದ್ರೆ ಕಂಪ್ಯಾರಿಟಿವ್ ಡಿಗ್ರಿ, ಪಾಸಿಟಿವ್ ಡಿಗ್ರಿ ಅಂತ ನೋಡಿ. ಸೊ ಅದ್ರ ಮೇಲೆ 2 ಅಂಕದ ಪ್ರಶ್ನೆ ಕೇಳಿದ್ದೀನಿ. ಇಷ್ಟು ಕಂಟೆಂಟ್ ಮೇಲೆ ಈ ಕ್ವಶನ್ ಪೇಪರ್ ನ ರೆಡಿ ಮಾಡಿದ್ದೀನಿ. ಹಾಗಾದ್ರೆ ನೀವು ಇಷ್ಟೆಲ್ಲ ರೆಡಿ ಇದ್ರಲ್ಲೂ ಫಸ್ಟ್ ಚೆಕ್ ಮಾಡ್ಕೋಬೇಕು. ಎಕ್ಸಾಂಪಲ್ ಇದು ಲೆಸನ್ಸ್ ಆಗಿರ್ಬೋದು, ಸೊ ಇದು ಗ್ರಾಮರ್ ಅಂಡ್ ವೊಕ್ಯಾಬುಲರಿ ಅಥವಾ ಕಂಪೋಸಿಷನ್ ಆಗಿರ್ಬೋದು, ಇವೆಲ್ಲವೂ ರೆಡಿ ಇದ್ರಲ್ಲೂ ನೋಡ್ಕೊಳ್ರಿ. ರೆಡಿ ಇದ್ದೇ ಇದ್ರೆ ದಯವಿಟ್ಟು ಕ್ವಶನ್ ಪೇಪರ್ ಅನ್ನ ನೋಡಬೇಡಿ. ಓಕೆ, ಸೊ ಎಕ್ಸಾಂಪಲ್, ಸೊ ಇವೆಲ್ಲ ಲೆಸನ್ಸ್ ಆಲ್ಮೋಸ್ಟ್ ಆಲ್ ರೆಡಿ ಇರ್ತದೆ, ಬಟ್ ಈ ಕಡೆ ಬಂದ್ರೆ ಯಾವುದು, ಸೊ ಇಲ್ಲಿ ಬಂದ್ರೆ ಇದರಲ್ಲಿ, ಸೊ ಹೋಮೋಫೋನ್ಸ್ ನಿಮ್ಗೆ ಗೊತ್ತಿಲ್ಲ, ಸ್ವಲ್ಪ ಸ್ಟಡಿ ಮಾಡ್ರಿ, ಅಥವಾ ಎಕ್ಸ್ಯುಲರೀಸ್, ಹೆಲ್ಪಿಂಗ್ ಓಪ್ಸ್, ಮಾಡೆಲ್ಸ್ಗಳು ಸ್ವಲ್ಪ ಗೊತ್ತಿರ್ದಿದ್ರೆ ಸ್ವಲ್ಪ ಸ್ಟಡಿ ಮಾಡ್ಕೊಡಿ. ಇವೆಲ್ಲ ಸ್ಟಡಿ ಆದ ನಂತರ ಕ್ವಶನ್ ಪೇಪರ್ ಅನ್ನ ನೀವು ನೋಡ್ಬೋದು. ಹಾಗಾದ್ರೆ ಕ್ವಶನ್ ಪೇಪರ್ ಅನ್ನ ಎಲ್ಲಿದೆ ಸರ್, ಹೇಗೆ ನೋಡ್ಬೇಕು ಅಂತಂದ್ರೆ, ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಒಂದು PDF ಫಾರ್ಮೆಟ್ ಅಲ್ಲಿ ಅದ್ರ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಎಸ್ ಸರ್, ಇದಾದನ್ನು ಡೌನ್ಲೋಡ್ ಮಾಡ್ಕೋತೇವೆ. ಹಾಗೆ ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ಮಾಡಬೇಕಾದ ಕೆಲವು ಕೆಲಸಗಳನ್ನ ನಾನು ಇನ್ಸ್ಟ್ರಕ್ಸ್ ಮಾಡ್ತೀನಿ ನೋಡಿ. ಸೊ ನೀವು ಮಾಡಬೇಕಾದ ಕೆಲವು ಇಂಪಾರ್ಟೆಂಟ್ ಕೆಲಸಗಳು ಏನಂತಂದ್ರೆ, ಒಂದೇದು
ಕ್ವಶನ್ ಪೇಪರ್ ಅಂತೂ ಡೌನ್ಲೋಡ್ ಮಾಡ್ಕೋತೀರಿ, ಮಾಡ್ಕೊಂಡ ತಕ್ಷಣ ನೋಡ್ಕೋಬೇಡ್ರಿ. ಸೊ ನಾನು ಮುಂಚಿನಿಂದ ಇದೆಲ್ಲ ಆದ ನಂತರ ನೀವು ಒಂದು ಸೂಟೇಬಲ್ ಆದಂತ ಟೈಮ್ ಅನ್ನು ಫಿಕ್ಸ್ ಮಾಡ್ಕೋರಿ. ಈಗ ನಾನು 90 ಮಿನಿಟ್ಸ್ ಅಂತ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾವ್ದು ಸೂಟೇಬಲ್ ಟೈಮ್ ಇದೆ, ಎಕ್ಸಾಂಪಲ್ ಈಗ ನೈಟ್ 9 ರಿಂದ 10 ಆಗಿರ್ಬೋದು, 8 ರಿಂದ 9 ಆಗಿರ್ಬೋದು. ಸೊ ನಿಮ್ಗೆ ಯಾವ ಸೂಟೇಬಲ್ ಇದೆ 90 ಮಿನಿಟ್ಸ್ ಅನ್ನ ಫಿಕ್ಸ್ ಮಾಡ್ಕೊಡ್ರಿ ಆ ಟೈಮ್ದಲ್ಲಿ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳ್ರಿ, ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಎ ಯೂನಿಟ್ ಟೆಸ್ಟ್ ಅಂತ ಹೇಳ್ರಿ. ಇದು ಆದ ನಂತರ ನೀವು ಆ ಕ್ವಶನ್ ಪೇಪರ್ನ ನೋಡ್ಕೊಳ್ಳಿ. ನಿಮ್ಮ ಯಾವ ರೀತಿ ನೀವು ಎಕ್ಸಾಮ್ ಅನ್ನ ಫೇಸ್ ಮಾಡ್ತಿರ್ತಾರೆ ಆ ರೀತಿ ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ರಿ. ಸೊ ಮುಂಚೆ ನೋಡಿ ಅಡ್ವಾನ್ಸ್ ಅನ್ನು ನೋಡಿ ಅದು ಇದು ಮಾಡ್ಕೊಬೇಕ್ರಿ. ಇದು ಆದ ನಂತರ ನೀವು ಪ್ರಾಂಪ್ಟ್ ಆಗಿ ಬರೀರಿ. ಪ್ರಾಂಪ್ಟ್ ಆಗಿ ಬಂದ ನಂತರ ಸರ್ ಅದನ್ನು ಹೇಗೆ ಚೆಕ್ ಮಾಡ್ಕೋಬೇಕು ಸರ್ ಅಂತಂದ್ರೆ, ಸೊ ನಾನು ಅದರ ಕೀ ಆನ್ಸರ್ಸ್ ಇಟ್ಟನ್ನ, ಸೊ ಅದಾದ ನಂತರ ಸ್ವಲ್ಪ ದಿನ ಆದ ನಂತರ ಅದನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಆವಾಗ ನೀವು ನಿಮ್ಮಷ್ಟು ನೀವೇ ಅದನ್ನು ಚೆಕ್ ಮಾಡ್ಕೊಂಡು ನೀವೇ ಮಾರ್ಕ್ಸನ್ನು ಹಾಕೋಬಹುದು. ಸೊ ನಾನು ಹೇಳಿದಂತೆ ನಿಮಗಾಗಿ ಈ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಚೆನ್ನಾಗಿ ಬರೀರಿ, ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಆ ಕ್ವಶನ್ ಪೇಪರ್ ಅಂತ ಗೊತ್ತಿದೆ ನಿಮಗೆ, ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ. ಸೊ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಸೊ ಇದೇ ರೀತಿ ವಿಡಿಯೋ ಮಾಡ್ತಿರ್ತೀನಿ, ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಯಾಕಂದ್ರೆ ನಾನು ಇದೇ ರೀತಿ ವಿಡಿಯೋ ಮಾಡ್ತಿರ್ತೀನಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್